ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿಯರು ವಾರದಲ್ಲಿ ಎಷ್ಟು ಬಾರಿ ಸಂಭೋಗ ಮಾಡಿದರೆ ಒಳ್ಳೆಯದು ಅನ್ನೋ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬಾರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಗಂಡ ಹೆಂಡತಿಯರು ಆರೋಗ್ಯವಾಗಿರಲು ಸೆಕ್ಸ್ ತುಂಬ ಮುಖ್ಯವಾಗಿರುತ್ತೆ. ಗಂಡ ಹೆಂಡತಿ ಸೆಕ್ಸ್ ಮಾಡೋದ್ರಿಂದ ಯಾವುದೇ ಕಾಯಿಲೆಗಳು ಕೂಡ ಸಡನ್ ಆಗಿ ಬರೋದಿಲ್ಲ. ಗಂಡ ಹೆಂಡತಿ ಸೆಕ್ಸ್ ಮಾಡೋದ್ರಿಂದ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ದೇಹದಲ್ಲಿ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಮನಸ್ಸಿನ ಆರೋಗ್ಯವನ್ನು ಕಾಪಾಡುತ್ತೆ. ಇದರಿಂದ ನಿಮ್ಮ ಸಂಬಂಧವನ್ನು ಎರಡು ಪಟ್ಟು ಗಟ್ಟಿ ಮಾಡಿಬಿಡುತ್ತೆ. ಫ್ರೆಂಡ್ಸ್, ಈಗ ನಾವು ಸುಖಕರವಾದ ಲೈಂಗಿಕ ಜೀವನ ನಿಮ್ಮದಾಗಬೇಕಿದ್ದರೆ ಪ್ರತಿ ಗಂಡ ಹೆಂಡತಿಯರು ವರ್ಷಕ್ಕೆ 144 ಬಾರಿ ಸಂಭೋಗ ಮಾಡಬೇಕೆಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಅದರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅಂದರೆ ಗಂಡ ಹೆಂಡತಿಯರು ವಾರಕ್ಕೆ 3 ಬಾರಿ ಮಾಡಿದರೆ ಸಾಕು. 18-29 ವರ್ಷದ ವಯಸ್ಸಿನವರು ಪ್ರತಿದಿನ ಸೆಕ್ಸ್ ಮಾಡಬಹುದು. 30-39 ವಯಸ್ಸಿನವರು ವಾರಕ್ಕೆ 3 ಬಾರಿ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ 40-55 ವರ್ಷದವರು ವಾರಕ್ಕೆ 2 ಬಾರಿ ಸೇರಿದರೆ ಲೈಂಗಿಕ ಜೀವನ ಚೆನ್ನಾಗಿರುತ್ತೆ ಅಂತ ಸಂಶೋಧಕರು ತಿಳಿಸಿದ್ದಾರೆ. ಇದೆಲ್ಲ ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ದೇಹದಲ್ಲಿರುವ ಶಕ್ತಿಯ ಮೇಲೆ ಆಧಾರವಾಗಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಗಂಡ ಹೆಂಡತಿಯರು ವಾರಕ್ಕೆ ಎಷ್ಟು ಬಾರಿ ಮಾಡಬೇಕು ಅಂತ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೂ ಕಾಮೆಂಟ್ ಮಾಡಿ.